ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ನಾಲ್ಕನೇ ಆನ್ಲೈನ್ ಕನ್ನಡ ತರಗತಿಗೆ ಸ್ವಾಗತ, ಸುಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಕನ್ನಡದ ಇತಿಹಾಸವನ್ನು ಅಭ್ಯಾಸ ಮಾಡ್ತಾ, ಕನ್ನಡ ಭಾಷೆಯ ಇತಿಹಾಸವನ್ನು ಅಭ್ಯಾಸ ಮಾಡ್ತಾ, ಶಾಸನ ಯುಗದ ಪರಿಕಲ್ಪನೆಯ ಸಂದರ್ಭದಲ್ಲಿ ನಮಗೆ ದೊರೆತಿರುವಂಥ ಮೊಟ್ಟ ಮೊದಲ ಶಿಲಾಶಾಸನ ಹಲ್ಮಿಡಿ ಶಾಸನದ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ಹಾಗಾಗಿ ಈಗ ನಮಗೆ ಎರಡನೇ ಶಾಸನ ಮತ್ತು ಏಳನೇ ಶತಮಾನದ ಶಾಸನ ಕಪ್ಪೆ ಆರಂಭದ ಶಾಸನ ಸ್ನೇಹಿತರೆ, ಕಪ್ಪೆ ಅರಭಟ್ಟನ ಶಾಸನ ಅಂದ ತಕ್ಷಣ ಕಳೆದ ತರಗತಿಯಲ್ಲಿ ನಾನು ಒಂದಷ್ಟು ವಿಚಾರಗಳನ್ನು ಹೇಳಿದ್ದೆ. ಇದು ಅವರು ಕರ್ನಾಟಕದ ಮಟ್ಟಕ್ಕೆ ಅತ್ಯಂತ ವಿಶೇಷವಾದಂಥ ಮತ್ತು ಕನ್ನಡ ಭಾಷೆಯ ಮಟ್ಟಕ್ಕೆ ಅತ್ಯಂತ ವಿಶಿಷ್ಟವಾದಂಥ ಒಂದು ಶಾಸನ. ಯಾಕೆಂತಂದರೆ, ನಾವೇನು ಹಲ್ಮಿಡಿ ಶಾಸನದಲ್ಲಿ ನೋಡಿದಂಥ ಕೆಲವೇ ಕೆಲವು ಪದಗಳ ಬಳಕೆಯನ್ನು ಕನ್ನಡದಲ್ಲಿ ಕಾಣ್ತೇವೆ, ಮಿಕ್ಕಿದ್ದೆಲ್ಲವೂ ಕೂಡ ಸಂಸ್ಕೃತ ಭೂಯಿಷ್ಟವಾದಂಥ ಭಾಷೆಯಲ್ಲಿರುವಂಥದ್ದನ್ನು ಕಾಣ್ತೇವೆ. ಆದರೆ ಮೊಟ್ಟ ಮೊದಲ ಬಾರಿಗೆ ಪರಿಪೂರ್ಣವಾದ ಕನ್ನಡದಲ್ಲಿ, ಅದರಲ್ಲೂ ಕೂಡ ನಾನು ನಿಮ್ಗೆ ಹೇಳಿದ್ದೆ ಯಾಕೆ ವಿಶೇಷ ಅಂದರೆ, ತ್ರಿಪದಿಯಲ್ಲಿ ಈ ಒಂದು ಶಾಸನ ಇದೆ. ತ್ರಿಪದಿಯ ಮೂಲಕ ಈ ಶಾಸನವನ್ನು ನಾವು ನೋಡ್ತೇವೆ. ಒಟ್ಟು ಮೂರು ಸಾಲಿನ ಮೂರು ಪದ್ಯಗಳನ್ನು ಒಳಗೊಂಡಂತ ಒಂದು ಆಕೃತಿಯನ್ನು ಕಪ್ಪೆ ಅರಭಟ್ಟನ ಶಾಸನ ಒಳಗೊಂಡಿದೆ. ಅದರಲ್ಲಿ ಬಹಳ ಪ್ರಖ್ಯಾತವಾದಂತ ಒಂದು ಪದ್ಯ ನಮ್ಮೆಲ್ಲರಿಗೂ ಕೂಡ ಮನವರಿಕೆ ಆಗುವ ರೀತಿಯಲ್ಲಿ ಮತ್ತು ನಮ್ಮೆಲ್ಲರ ಕಿವಿಗೆ ಅದೊಂದು ಅಪ್ಯಾಯಮಾನವಾದಂತ ಗೀತೆಯಾಗಿ ನಮ್ಗೆ ಕಾಣಿಸುತ್ತೆ. ಅದೇನಪ್ಪ ಅಂತಂದ್ರೆ, ಸಾಧುಕ್ಕೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತ ಮಾಧವನೇ ತನ್ನ ತೆರನಲ್ಲ. ಈ ವಿಚಾರ ನಮಗೆ ಗೊತ್ತಿರೋದಕ್ಕೆ ಸಾಧ್ಯ ಇದೆ ಅನ್ಸುತ್ತೆ. ಯಾಕೆಂತಂದ್ರೆ, ಈ ಒಂದು ಪದ್ಯವೇ ನಾವು ಚಿಕ್ಕ ವಯಸ್ಸಿನಿಂದಲೂ ಕೂಡ ನಮ್ಮ ಮನನ ಮಾಡುವಂತ ಒಂದು ಲಾಲಿತ್ಯಪೂರ್ಣವಾದಂತಹ ಒಂದು ತ್ರಿಪದಿಯಾಗಿ ಬಳಕೆಯಾಗಿದೆ. ಇಲ್ಲಿ ಸೂಕ್ಷ್ಮ ಎಷ್ಟು ಸುಂದರವಾಗಿದೆ ಅಂದ್ರೆ, ಸಾಧುಕ್ಕೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತ ಮಾಧವನೇ ತನ್ನ ತೆರನಲ್ಲ. ಇಲ್ಲಿ ಯಾಕೆ ವಿಶೇಷವಾಗಿ ನಾನು ಈ ಪದ್ಯವನ್ನು ಮತ್ತು ಈ ತ್ರಿಪದಿಯನ್ನು ಮತ್ತು ಈ ಒಂದು ಶಾಸನವನ್ನು ಬಹಳ ಅಪ್ಯಾಯಮಾನವಾಗಿ ಇಷ್ಟಪಡ್ತೇನೆ ಅಂತಂದರೆ, ತ್ರಿಪದಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಂದು ಮೂಲತಃವಾದಂಥ ಜನಪದೀಯ ಶೈಲಿ. ಆ ಜನಪದೀಯ ಶೈಲಿ ಆಗಿರುವುದರಿಂದಲೇ ಬಿ ಎಂ ಶ್ರೀಕಂಠಯ್ಯನವರು ತ್ರಿಪದಿಯನ್ನ ಕನ್ನಡ ಸಾಹಿತ್ಯದ ಗಂಗೋತ್ರಿ ಅಂತ ಕರೀತಾರೆ. ಏನನ್ನ ತ್ರಿಪದಿ ಅರ್ಥ ಆಯ್ತಲ್ಲ, ತ್ರಿಪದಿಯನ್ನ ಬಿ ಎಂ ಶ್ರೀ ಅವರು ಕನ್ನಡ ಸಾಹಿತ್ಯದ ಗಂಗೋತ್ರಿ ಅಂತ ಕರೀತಾರೆ. ಅಂದ್ರೆ ಕಾವ್ಯ ಪ್ರಕಾರ ಜಾಗೃತವಾಗಲಿಕ್ಕೆ ಜನಪದ ಸಾಹಿತ್ಯದ ತ್ರಿಪದಿ ಅತ್ಯಂತ ಪ್ರಧಾನವಾದ ಭೂಮಿಕೆಯಾಗಿ ಕನ್ನಡ ಸಾಹಿತ್ಯಕ್ಕೆ ಪ್ರಚೋದನೆಯನ್ನ ಮತ್ತು ಪ್ರೇರಣೆಯನ್ನು ಕೊಟ್ಟಿದೆ ಅನ್ನುವಂಥದ್ದು ಬಿ ಎಂ ಶ್ರೀ ಅವರ ವಾದ. ಆ ಬಿ ಎಂ ಶ್ರೀ ಅವರ ವಾದಕ್ಕೆ ತಕ್ಕಂತೆ ಈ ಗಂಗೋತ್ರಿ ಅನ್ನೋ ರೂಪದಲ್ಲಿ ಇರುವಂತಹ ಈ ತ್ರಿಪದಿಯೇ ನಮಗೆ ಕಪ್ಪೇರಭಟ್ಟನ ಶಾಸನದಲ್ಲಿ ಬಳಕೆಯಾಗಿದೆ ಅನ್ನೋದಾದರೆ ಇದು ವಿಶೇಷ. ನೋಡಿ, ಕಪ್ಪೇರಭಟ್ಟನ ಶಾಸನಕ್ಕಾಗಲೇ ಜನಪದ ಸಾಹಿತ್ಯದ ತ್ರಿಪದಿ ಬಳಕೆಯಾಗಿದೆ ಅನ್ನೋದಾದರೆ ಅವತ್ತಿನ ಕಾಲಕ್ಕೆ ಜನಪದ ಸಾಹಿತ್ಯ ಎಷ್ಟು ವಿಶೇಷವಾದಂತಹ ಜನಜಾಗೃತಿಯಲ್ಲಿ ಬಳಕೆಯಲ್ಲಿತ್ತು ಅನ್ನುವಂಥ ಸೂಕ್ಷ್ಮವನ್ನು ನಾವು ಗಮನಿಸಬಹುದಾಗಿದೆ. ಹಂಗಾದರೆ ನಮಗೊಂದು ವಿಶೇಷವಾದಂಥ ವಿಚಾರ ಸಿಕ್ಕಿಬಿಡ್ತು. ಅಂದರೆ ಏನು, ಶಿಷ್ಟ ಸಾಹಿತ್ಯ ಪರಂಪರೆಗಿಂತ ಮುಂಚೆಯೇ ಜನಪದ ಸಾಹಿತ್ಯ ಜಾಗೃತವಾಗಿತ್ತು. ಅದನ್ನೇ ನಾನು ನಿಮ್ಗೆ ಹೇಳಿದೆ, ಶಾಸನ ಪೂರ್ವ ಯುಗ ಅನ್ನುವಂಥ ವಿಚಾರದಲ್ಲಿ ಜನಪದ ಸಾಹಿತ್ಯವನ್ನು ಒಂದಷ್ಟು ಅವಲೋಕನ ಮಾಡಬರ್ತೀವಿ. ಹಾಗಾದರೆ ಜನಪದ ಸಾಹಿತ್ಯದ ಸಂದರ್ಭಕ್ಕಾಗಲೇ ಅಂದರೆ ಒಂದು ಉತ್ತಮವಾದಂಥ ಕನ್ನಡ ಸಾಹಿತ್ಯ ವಲಯ ರೂಢಿಗತಿಯಾಗಿತ್ತು. ಆ ದೃಷ್ಟಿಯಿಂದ ಇವತ್ತೇನು ಏಳನೇ ಶತಮಾನದ ಹೊತ್ತಿಗಾಗಲೇ ಅವತ್ತಿನ ಬದಾಮಿ ಚಾಲುಕ್ಯರು, ಆ ಬದಾಮಿ ಚಾಲುಕ್ಯರ ಒಬ್ಬ ರಾಜನಾದಂತಹ ಕಪ್ಪೇರಭಟ್ಟ ಹೇಗೆ ಒಂದು ಊರನ್ನು ಉಂಬಳಿಯಾಗಿ ಕೊಟ್ಟ ಮತ್ತು ಆತನ ಪರಾಕ್ರಮ ಎಂಥದ್ದು ಎಂಬಂತ ವಿಶ್ಲೇಷಣೆ ಮಾಡುವಂತಹ ಒಂದು ಶಾಸನ ಕಪ್ಪೇರಭಟ್ಟನ ಶಾಸನ. ಮೂಲತಃ ಇದು ಬಾದಾಮಿಯ, ಇವತ್ತು ನಾವು ನೋಡ್ತಾ ಇದ್ದೀವಿ ಬಾದಾಮಿಯಲ್ಲಿರುವಂಥ ಗುಹೆಗಳು 1, 2, 3, 4,
ಬದಿಯನ್ನ ಸಹಜವಾಗಿ ನಾವು ಕಪ್ಪೆ ಆಗ್ಬಿಟ್ಟ ಶಾಸನದಲ್ಲಿ ಬಳಸಿದೀವಿ ಅನ್ನೋದಾದ್ರೆ ನಮ್ಮ ಇಡೀ ಕನ್ನಡ ಸಾಹಿತ್ಯದ ಪ್ರೇರಣೆಯಾಗಿರುವಂತ ಈ ಶಾಸನ ಮತ್ತು ಅನಂತರದಲ್ಲಿ ಬರುವಂತಹ ಎಲ್ಲ ಬರವಣಿಗೆಗಳಿಗೆ ನಮ್ಮ ಜನಪದ ಮೂಲ ಬೇರಾಗಿತ್ತು ಅನ್ನೋದನ್ನ ನಾವು ಒಪ್ಕೋಬೇಕಾಗುತ್ತೆ. ಅರ್ಥ ಆಯ್ತು. ಅದರಲ್ಲೂ ಸೂಕ್ಷ್ಮವಾಗಿ ಎಷ್ಟು ಸುಂದರವಾಗಿ ರಾಜನ ವರ್ಣನೆ ಇದೆ ಅಂತ ನೋಡಿ. ಸಾಧುವಿಗೆ ಸಾಧು, ಸ್ಪಷ್ಟವಾದ ಕನ್ನಡ ಇದೆ. ಸಾಧುವಿಗೆ ಸಾಧು, ಒಳ್ಳೆಯವರಿಗೆ ಒಳ್ಳೆಯವರು. ಮಾಧುರ್ಯಂಗೆ ಮಾಧುರ್ಯಂ, ಮಾಧುರ್ಯ ಭ್ರಮಿಸುವವನಿಗೆ ಅಥವಾ ಉತ್ತಮರಿಗೆ ಅಥವಾ ಸಮೃದ್ಧರಿಗೆ ಅಥವಾ ವಿವೇಕ ವಿಶೇಷತೆ ಇರುವವರಿಗೆ ಮಾಧುರ್ಯಂ. ಅಷ್ಟೇ ವಿವೇಕವನ್ನು ಮಾಧುರ್ಯವನ್ನು ಕೊಡುವವನು. ಬಾದಿಪ್ಪ ಕಲಿಗೆ ಕಲಿಯುವ ವಿಪರೀತ ತೊಂದರೆ ಕೊಡುವಂತಹ ವ್ಯಕ್ತಿಗಳೇನಾದ್ರು ಇದ್ರೆ ಅಂಥವರಿಗೆ ಆತ ರಣಚಂದನಾಗಿ ನಿಂತು ಅಥವಾ ರಣಚಂಡಿಯಾಗಿ ನಿಂತು ಆತನಿಗೆ ಶಿಕ್ಷೆ ಕೊಡುವಂತಹ ಮಹಾಪರಾಕ್ರಮಿಯಾದ ಈತ ಮಾಧವನಿ ತನ್ನಲ್ಲ, ಸಾಕ್ಷಾತ್ ಕೃಷ್ಣನೇ ಹೊರತು ಮತ್ತಾರು ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇಲ್ಲಿ ನೋಡಿ, ಭಗವಂತ ದೇವರು ಕೆಟ್ಟವರಿಗೆ ಕೆಟ್ಟವನಾಗಿ, ಒಳ್ಳೆಯವರಿಗೆ ಒಳ್ಳೆಯವನಾಗಿ ಯೋಗ್ಯವಾದ ದಾರಿ ತೋರಿಸುವಂತಹ ಒಳ್ಳೆಯವರಿಗೆ ದಾರಿದೀಪ ಆಗ್ತಾನೆ, ಕೆಟ್ಟ ದಾರಿಯಲ್ಲಿ ನಡೀತಾ ಇರುವಂತಹ ವ್ಯಕ್ತಿಗಳಿಗೆ ಆತ ಸಂಹಾರಕನಾಗ್ತಾನೆ ಅನ್ನುವಂಥ ಒಂದು ಸೂಕ್ಷ್ಮವನ್ನ ಮೂರು ಸಾಲುಗಳ ಪದ್ಯದಲ್ಲಿ ಕೊಡ್ತಾ ತನ್ನ ರಾಜನನ್ನ ವರ್ಣನೆ ಮಾಡಿರುವಂತಹ ಒಂದು ಪದ್ಯವನ್ನು ನಾವು ಅಲ್ಲಿ ಕಾಣ್ತೇವೆ. ಆನಂತರದಲ್ಲಿ ಇಂಥದ್ದೇ ಮೂರು ಸಾಲಿನ ಮತ್ತೆ ಎರಡು ಪದ್ಯಗಳು ಕೂಡ ಅದರಲ್ಲಿ ಇದಾವೆ ಅನ್ನೋದು. ಹೀಗೆ ಕಪ್ಪೆ ಅರಮಟ್ಟದ ಶಾಸನ ಒಂದಷ್ಟು ಮೈಲುಗಳನ್ನ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟದ್ದನ್ನು ಕಾಣ್ತೀವಿ. ಅಂದ್ರೆ ಏಳನೇ ಶತಮಾನದ ಹೊತ್ತಿಗಾಗಲೇ ಸಮೃದ್ಧವಾದ ಕನ್ನಡದ ಬಳಕೆಯನ್ನ ನಾವು ಕಪ್ಪೆ ಅರಮಟ್ಟದ ಶಾಸನದಲ್ಲಿ ಕಾಣ್ತಾ ಇದ್ದೇವೆ. ಏನು 450 ಹುಡುಕಿದಂತೆ ಕೆಲವೇ ಪದಗಳನ್ನ ನಾವು ಕನ್ನಡ ಪದಗಳನ್ನ ನಾವು ಅಲ್ಮಿಡಿ ಶಾಸನದಲ್ಲಿ ಕಂಡಂತೆ ಇಲ್ಲಿ 100-90% ಹೆಚ್ಚು ಭಾಗ ಕನ್ನಡ ಪ್ರಭಾವವನ್ನು ಮತ್ತು ಕನ್ನಡ ಭಾಷೆಯನ್ನು ಬಳಕೆ ಮಾಡುವಂತ ಒಂದು ವಿಶೇಷತೆಯನ್ನ ಕಪ್ಪೆ ಅರಮಟ್ಟದ ಶಾಸನದಲ್ಲಿ ಕಾಣ್ತೇವೆ. ಈ ದೃಷ್ಟಿಯಿಂದ ಕಪ್ಪೆ ಅರಮಟ್ಟದ ಶಾಸನ ಕನ್ನಡ ಸಾಹಿತ್ಯ ವಲಯದಲ್ಲಿ ಒಂದು ಬೈಕಲ್ಲಾಗಿದ್ದಂಥದ್ದನ್ನು ನಾವು ಕಾಣ್ತೇವೆ. ಈ ಮೂಲಕವಾಗಿ ಕಪ್ಪೆ ಅರಮಟ್ಟದ ಶಾಸನದ ವರ್ಣನೆ ನಮ್ಮ ಕನ್ನಡ ಸಾಹಿತ್ಯದ ವಲಯದಲ್ಲಿ ಅತ್ಯಂತ ಸೂಕ್ಷ್ಮವಾದ ಅಧ್ಯಯನಕ್ಕೆ ಒಳಗಾಗಬೇಕಾಗಿರುವಂತಹ ವಿಚಾರವನ್ನು ನಾವಿಲ್ಲಿ ಮನಗಾಣಲಿಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಯಿಂದ 7ನೇ ಶತಮಾನದ ಹೊತ್ತಿಗಾಗಲೇ ಕನ್ನಡ ಸಮೃದ್ಧವಾಗಿತ್ತು ಅನ್ನೋದಕ್ಕೆ ಈ ಒಂದು ಕಪ್ಪೆ ಅರಮಟ್ಟದ ಶಾಸನ ಬಹಳ ಮುಖ್ಯವಾದ ಉದಾಹರಣೆ ಆಗುತ್ತೆ. ಆ ನಂತರದಲ್ಲಿ ನೋಡಿ ಹೇಳ್ತಾರೆ, ಈ ಕಪ್ಪೆ ಅರಮಟ್ಟದ ಶಾಸನದ ಆ ಒಂದು ತ್ರಿಪದಿ ಮತ್ತು ಆ ತ್ರಿಪದಿಯ ಬಳಕೆ ಅನಂತರದಲ್ಲಿ ಅದು ಜನಪದದ ಏನು ಒಂದು ಪ್ರಭಾವ ಇವೆಲ್ಲವನ್ನು ನಾವು ಅಧ್ಯಯನ ಮಾಡಿದ್ರೆ ನಮಗೆ ಸಿಗುವಂಥದ್ದು ಶ್ರವಣ ಬೆಳಗುವಂತ ಶಾಸನಗಳು. ಯಾಕೆಂದ್ರೆ ಅವತ್ತಿನ ಕಾಲಕ್ಕೆ ಜೈನ ಪರಂಪರೆಯನ್ನು ಬಿಟ್ಟು ನಾವು ಕನ್ನಡ ಸಾಹಿತ್ಯ ವಲಯವನ್ನು ರೂಪಿಸೋಕೆ ಸಾಧ್ಯವೇ ಇಲ್ಲ. ಪಂಪನ ಯುಗ ಪ್ರಾರಂಭವಾಗದೆ ಜೈನ ಪರಂಪರೆಯಿಂದ ಎಂಬುದು ನಮ್ಗೆ ಗೊತ್ತಿದೆ. ಹಾಗಾಗಿ ಆ ನಂತರದಲ್ಲಿ ಕಾಣುವಂತಹ ಶ್ರವಣ ಬೆಳಗುವಂತ ಶಾಸನ ಸಮೃದ್ಧವಾದಂಥ ಕನ್ನಡ ಪರಂಪರೆಯನ್ನು ನಾವು ಜಾಗೃತವಾಗಿ ನೋಡ್ಲಿಕ್ಕೆ ಸಾಧ್ಯ ಇದೆ. ನಿಮ್ಗೆ ಇನ್ನೊಂದು ಮಾಹಿತಿ ಗೊತ್ತಿರಲಿ, ಕರ್ನಾಟಕದಲ್ಲೇ ಒಂದೇ ಊರಿನಲ್ಲಿ ಅತಿ ಹೆಚ್ಚು ಶಾಸನಗಳಿರುವಂತಹ ಒಂದು ಜಾಗ ಅಂತ ಅಂದ್ರೆ ಅದು ಶ್ರವಣ ಬೆಳಗೊಳದ ಒಂದು ಗೊಮ್ಮಟೇಶ್ವರ ಮೂರ್ತಿ ಇರುವಂತಹ ಆ ಒಂದು ಬೆಟ್ಟ ಮತ್ತು ಅದರಲ್ಲಿ ಎದುರುಗಡೆ ಇರುವಂತಹ ಚಂದ್ರಗಿರಿ ಅಂತ ಕರೆಯುವಂತಹ ಚಂದ್ರಹಾಸ ಏನು ಚಂದ್ರಗುಪ್ತ ಮೌರ್ಯ ಅಲ್ಲಿ ಸಲ್ಲೇಖನ ರೂಪವನ್ನು ಕೈಗೊಂಡು ತನ್ನ ಬದುಕನ್ನ ಪರಿನಿರ್ವಹಣ ಮಾಡಿಕೊಂಡಂತಹ ಒಂದು ಪವಿತ್ರವಾದಂತಹ ಜಾಗ ಅಲ್ಲಿ ಮತ್ತು ಎದುರುಗಡೆ ಶಾಸನಗಳನ್ನು ನಾವಲ್ಲಿ ನೋಡ್ತೇವೆ. ಅದರಲ್ಲೂ ಕೂಡ ನಮಗೆ ಶ್ರವಣ ಬೆಳಗೊಳದ ಶಾಸನಗಳು ಕೂಡ ಕನ್ನಡಕ್ಕೆ ಕನ್ನಡ ಸಾಹಿತ್ಯ ವಲಯಕ್ಕೆ ಒಂದಷ್ಟು ಪುಷ್ಟಿದಾಯಕವಾದಂಥ ವಿಚಾರಗಳನ್ನು ಕೂಡ ನಾವು ಕೊಟ್ಟಿದ್ದನ್ನು ನೋಡ್ತೀವಿ. ಇಷ್ಟು ಶ್ರವಣ ಬೆಳಗೊಳದ ಶಾಸನಗಳು. ಅಲ್ಲಿ ಸರಿಸುಮಾರು 100 ಕನ್ನಡ ಶಾಸನಗಳು ಸಿಗ್ತವೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಅವತ್ತಿನ ಕಾಲಕ್ಕೆ ಅದೊಂದು ಸಾಂಸ್ಕೃತಿಕ ಮತ್ತು ಒಂದು ಶೈಕ್ಷಣಿಕ ಕೇಂದ್ರವಾಗಿತ್ತು ಅನ್ನುವಂಥದ್ದು. ಯಾಕೆಂದ್ರೆ ಉತ್ತರ ಭಾರತವನ್ನು ಆಳ್ವಿಕೆ ಮಾಡ್ತಾ ಇದ್ದಂಥ ಚಂದ್ರಗುಪ್ತ ಮೌರ್ಯ ತನ್ನ ಬದುಕಿನ ಸಮಾಪ್ತಿಯ ಕೊನೆಯ ದಿನಗಳನ್ನು ಸಲ್ಲೇಖನವನ್ನು ಕೈಗೊಳ್ಳಲಿಕ್ಕೆ ಆತ ಶ್ರವಣ ಬೆಳಗೊಳಕ್ಕೆ ಬಂದ. ಅಂದರೆ ಶ್ರವಣ ಬೆಳಗೊಳ ಕೇವಲ ಒಂದು ಭಕ್ತಿ ಕೇಂದ್ರವಾಗಿರಲಿಲ್ಲ, ಒಂದು ಶೈಕ್ಷಣಿಕ ಜ್ಞಾನ ಕೇಂದ್ರವಾಗಿತ್ತು ಅಂತ. ಆ ಉಲ್ಲೇಖವೆಲ್ಲವೂ ಕೂಡ ನಮಗೆ ಅಲ್ಲಿನ ಶಾಸನಗಳಲ್ಲಿ ಸಿಗುತ್ತೆ ಎನ್ನುವ ಒಂದು ವಿಚಾರಗಳನ್ನು ಕೂಡ ನಾವು ಮನಗಾಣಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಲ್ಲಿ ನಮಗೆ ಪ್ರಧಾನವಾಗಿ ಹಲ್ಮಿಡಿ ಶಾಸನವಾದ ಕೂಡ ಆನಂತರದಲ್ಲಿ ಬೇಕಾದಷ್ಟು ಶಾಸನಗಳು ಬರ್ತವೆ. ಆಮೇಲೆ ಕಪ್ಪೆಯರಮಟ್ಟದ ಶಾಸನ ಮತ್ತು ಶ್ರವಣ ಬೆಳಗೊಳದ ಶಾಸನಗಳ ನಂತರದಲ್ಲಿ ಸಾವಿರ ಶಾಸನಗಳು ನಮಗೆ ದೊರೆಯುತ್ತಾ ಹೋಗ್ತವೆ. ಇವಿಷ್ಟನ್ನು ನಾವು ಯಾಕೆಂದ್ರೆ ಶಾಸನವನ್ನೇ ಅಧ್ಯಯನ ಮಾಡಿದ್ರೆ ನಿಮಗೆ ಸುಮಾರು ಒಂದು 5-6 ಕಾಲ ಶಾಸನಗಳ ಅಭ್ಯಾಸವನ್ನೇ ಮಾಡಿಸ್ಬೇಕಾಗುತ್ತೆ. ಹಾಗಾಗಿ ಆ ಶಾಸನಗಳ ವಿಚಾರಗಳ ನಂತರದಲ್ಲಿ ನಮ್ಗೆ ಏನಾಯಿತು ಅನ್ನೋದು ಕೂಡ, ಯಾಕೆಂದ್ರೆ ಇದು ನಾವು 2ನೇ ಹಂತದಲ್ಲಿ ಅಭ್ಯಾಸ ಮಾಡ್ತಾ ಇದ್ದೇವೆ. ಶಾಸನ ಪೂರ್ವ ಯುಗ ಆಯಿತು, ಶಾಸನ ಯುಗ ಆಯಿತು. ಆನಂತರದಲ್ಲಿ ಬರುವಂತಹ ವಿಜಯನಗರ
ಅಧಿಕಾರದ ಶಾಸನಗಳಾಗ್ಬೋದು ಮತ್ತು ರಾಷ್ಟ್ರಗುಪ್ತ ಶಾಸನಗಳಾಗ್ಬೋದು ಅನೇಕ ರಾಜವಂಶಗಳ ಶಾಸನಗಳು ನಮಗೆ ಪ್ರಾರಂಭವಾಗ್ತಾ ಹೋಗ್ತವೆ. ಅವೆಲ್ಲವನ್ನು ಕೂಡ ನಗಣ್ಯವಾಗಿ ನಾವು ನೋಡಬೇಕಾಗುತ್ತೆ. ಯಾಕೆಂದರೆ ಸಾವಿರಾರು ಶಾಸನಗಳ ಉಲ್ಲೇಖ ನಮಗೆ ಸಿಗ್ತಾ ಹೋಗುತ್ತೆ. ಪ್ರಾರಂಭಿಕವಾಗಿ ನಮಗೆ ಅಲ್ಮಡಿ ಶಾಸನ, ಪಪ್ಪೆಯಾರ್ಮಠದ ಶಾಸನ, ಶರಣಗಳ ಶಾಸನಗಳು ಇವು ನಮಗೆ ಮೂರು ಹಂತವಾಗಿ ನಮಗೆ ದೊರೆಯುತ್ತಾ ಹೋಗ್ತವೆ ಮತ್ತು ಕನ್ನಡದ ಭೂಮಿಕೆಯನ್ನು ಗುರುತಿಸುವಂತಹ ಪ್ರಾತಿನಿಧಿಕ ಸಾಕ್ಷಿಗಳಾಗಿ ನಮಗೆ ನಿಲ್ತವೆ. ಆ ನಂತರದಲ್ಲಿ ಸಾವಿರಾರು ಶಾಸನಗಳನ್ನು ನಾವು ಕನ್ನಡದಲ್ಲಿ ಕಾಣ್ತಾ ಹೋಗ್ತೇವೆ. ಪ್ರಾರಂಭದಲ್ಲಿ ಹೇಳಿದ ಹಾಗೆ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಕರ್ನಾಟಕದ ಆಚೆ ಇರುವ ಮಹಾರಾಷ್ಟ್ರದಲ್ಲೂ ಇವತ್ತಿಗೂ ಕೂಡ ಕನ್ನಡ ಶಾಸನಗಳು ಲಭ್ಯವಾಗ್ತಾ ಇದ್ದಾವೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ಎಷ್ಟು ದೊಡ್ಡ ವಿಶಾಲವಾದ ಕರ್ನಾಟಕ ಸಾಮ್ರಾಜ್ಯ ಇತ್ತು ಅನ್ನೋದಕ್ಕೆ, ಯಾಕೆ ನಾವು ಕಪ್ಪೇರಾಮ ಶಾಸನ ವಿಚಾರದಲ್ಲಿ ಒಂದು ವಿಚಾರವನ್ನು ಮಾತನಾಡಿ ಅನ್ಸುತ್ತೆ. ಏನು ಅವತ್ತಿನ ಇಮ್ಮಡಿ ಪುಲಿಕೇಶಿ ಇದ್ದ ಬದಾಮಿ ಚಾಲುಕ್ಯರನ್ನ ಕೇಂದ್ರದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅತ್ಯಂತ ಪ್ರಖ್ಯಾತವಾದ ದೊರೆ ಇಮ್ಮಡಿ ಪುಲಿಕೇಶಿ. ಆತ ದಕ್ಷಿಣ ಭಾರತದ ಪರಿಪೂರ್ಣವಾದ ಪ್ರದೇಶವನ್ನು ಆಕ್ರಮಣ ಮಾಡಿಕೊಂಡು ತನ್ನ ಸಾಮ್ರಾಜ್ಯದ ತೆಕ್ಕೆಗೆ ತೆಗೆದುಕೊಂಡು ವಿಶಾಲ ಕರ್ನಾಟಕವನ್ನು ಆಳ್ವಿಕೆ ಮಾಡ್ತಾ ಇದ್ದ. ಇವತ್ತಿಗೂ ಕೂಡ ನೀವು ಮಹಾರಾಷ್ಟ್ರದ ಅಜಂತ ಮತ್ತು ಎಲ್ಲೋರ ಗುಹೆಗಳಿಗೆ ಹೋದರೆ ಆ ಅಜಂತ ಗುಹೆ ಒಳಗೆ ಇವತ್ತಿಗೂ ಇಮ್ಮಡಿ ಪುಲಿಕೇಶಿ ಆಸ್ಥಾನ ವರ್ಣನೆಯನ್ನು ಅಲ್ಲಿ ಕೆತ್ತಲಾಗಿದೆ ಅನ್ನುವಂಥದ್ದು. ಅಲ್ಲಿಗೆ ಅರ್ಥ ಮಾಡಿಕೊಳ್ಳಿ, ಮಹಾರಾಷ್ಟ್ರದಲ್ಲಿರುವಂಥ ಅಜಂತ ಎಲ್ಲೋರ ಗುಹೆಗಳಲ್ಲಿ ಏನು ಇಮ್ಮಡಿ ಪುಲಿಕೇಶಿ ಆಸ್ಥಾನ ವರ್ಣನೆ ಕೆತ್ತಿದ್ದಾರೆ ಎನ್ನದಾದರೆ ಅಲ್ಲಿ ಅಷ್ಟೊತ್ತಿಗೆ ಆ ಕೆತ್ತುವಂಥ ಸಂದರ್ಭಕ್ಕೆ ಆ ಪ್ರಾಂತ್ಯವನ್ನು ಆಳ್ವಿಕೆ ಮಾಡ್ತಾ ಇದ್ದಂಥ ರಾಜ ಇಮ್ಮಡಿ ಪುಲಿಕೇಶಿ ಆಗಿದ್ದ. ಹಾಗಾದ್ರೆ ನಮ್ಮ ಕನ್ನಡದ ಬದಾಮಿಯ ಚಾಲುಕ್ಯರ ದೊರೆಯಾದಂತಹ ಇಮ್ಮಡಿ ಪುಲಿಕೇಶಿ ಮಹಾರಾಷ್ಟ್ರವನ್ನು ಆಳ್ವಿಕೆ ಮಾಡ್ತಾ ಇದ್ದ ಅನ್ನೋ ಒಂದು ವಿಶೇಷವನ್ನು ನಾವಿಲ್ಲಿ ಮನಗಾಣಲಿಕ್ಕೆ ಸಾಧ್ಯ ಇದೆ. ಹೀಗೆ ನಮ್ಮ ಭಾಷೆಯ ಇತಿಹಾಸವನ್ನು ಮತ್ತು ನಮ್ಮ ಭಾಷೆಯ ಮೌಲ್ಯವನ್ನು ಅಥವಾ ನಮ್ಮ ಭಾಷೆ ಶಕ್ತಿಯನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಟ್ಟು ಚರ್ಚೆ ಮಾಡಬೇಕಾದಂಥ ಪರಿಸ್ಥಿತಿಗಳಿಗೆ ಒಗ್ಗಿಕೊಳ್ಳಬೇಕು. ಒಂದಷ್ಟು ವಿಚಾರಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಮತ್ತು ನಮ್ಮ ಭಾಷೆಯ ನಿಜವಾದಂತಹ ಶಕ್ತಿ ಎಂಥದ್ದು ಅನ್ನೋದು ನಮ್ಗೆ ಅರ್ಥ ಆದಾಗ ಅದರ ಅಭಿಮಾನ ಇನ್ನೂ ಹೆಚ್ಚಾಗುತ್ತೆ ಅನ್ನೋ ಒಂದು ವಿಚಾರವನ್ನು ನಾನು ನಿಮಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಇದಿಷ್ಟು ಶಾಸನ ಇದಾಯಿತು. ಆ ನಂತರದಲ್ಲಿ ನಮಗೆ ಬರುವಂಥದ್ದು ಶಾಸನದ ನಂತರ ಕಾಲ ಅಂದರೆ ಕೃತಿಗಳ ಕಾಲ. ಅಂದರೆ ಇಲ್ಲಿವರೆಗೆ ನಾವು ಬರೀ ಶಾಸನಗಳ ಮೂಲಕ ಮತ್ತು ಜನಪದ ಸಾಹಿತ್ಯದ ಮೂಲಕ ಕನ್ನಡ ಸಾಹಿತ್ಯವನ್ನು ಅವಲೋಕನ ಮಾಡ್ತಾ ಇದ್ದಂಥ ಕಾಲದಲ್ಲಿ ಮುಕ್ತಾಯವಾಗಿ ಈಗ ನಮಗೆ ಮೂರನೇ ಹಂತ ಅನ್ನೋದು ಕೃತಿಗಳ ಕಾಲ. ಈ ಕೃತಿ ಧರ್ಮಕ್ಕೆ ಅನುಗುಣವಾಗಿ ನಾವು ಯುಗ ಪರಿಕಲ್ಪನೆಯನ್ನು ಮಾಡಿದಾಗ ಇಲ್ಲಿಂದ ಕನ್ನಡ ಸಾಹಿತ್ಯದ ನಿಜವಾದಂತಹ ಬೇರುಗಳು ಗಟ್ಟಿ ಆಗ್ತಾ ಹೋಗ್ತವೆ. ಆ ದೃಷ್ಟಿಯಿಂದ ಇಲ್ಲಿ ಬಹಳ ಮುಖ್ಯವಾಗಿ ನಮಗೆ ಕೃತಿಗಳ ಯುಗ ಆದ ತಕ್ಷಣ ನಮಗೆ ಗೊತ್ತಿದೆ, ಕವಿರಾಜ ಮಾರ್ಗಕಾರ ಒಂದು ಕಡೆ ಬರ್ತಾನೆ, ಚೌಕಟ್ಟೆ ಆಚಾರ ಒಂದು ಕಡೆ ಬರ್ತಾರೆ ಮತ್ತು ಪಂಪ ಒಂದು ಕಡೆ ಬರ್ತದೆ. ಮೂರು ಕವಲುಗಳಾಗಿ ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇದೆ. ಪ್ರಾರಂಭದಲ್ಲಿ ನಾನು ಶಿವಕೋಟೆ ಆಚಾರ ಭಂಡಾರ ಆಧುನಿಕ ಸಂದರ್ಭದಲ್ಲೂ ಕವನ ಸಂಕಲನ, ಗದ್ಯ ಸಂಕಲನ, ಕಥಾ ಸಂಕಲನ ಅನ್ನುವಂಥದ್ದನ್ನು ನಾವು
ಗದ್ಯ ಸಂಕಲನ ಎಂತದಿದು ಗದ್ಯ ಸಂಕಲನ ಆಗಿರೋದ್ರಿಂದ ಶಿವಕೋಟಿ ಆಚಾರ್ಯರನ್ನು ನಾವು ಗದ್ಯಕಾರ ಅಂತ ಕರಿತೀವಿ. ಹಾಗಾಗಿ ಶಿವಕೋಟಿ ಆಚಾರ್ಯ ಮೂಲತಃ ಏನು 18 ಗದ್ಯಗಳನ್ನು ಕಟ್ಟನ್ನ ವಡ್ಡಾರಾಧನೆ ಎನ್ನುವ ರೂಪದಲ್ಲಿ ಬರೆದಿದ್ದಾರೆ. ಆ ವಡ್ಡ ಆರಾಧನೆ ಅಂದ್ರೆ ಏನು ಅಂತ ತಿಳಿಸ್ಕೊಂಡ್ರೆ ವಡ್ಡ ನಾವು ಕಾಮನ್ ಆಗಿ ವಡ್ಡ ಅಂತ ಬೈದಿಲ್ಲ, ಅದು ವಡ್ಡ ಅಂದ್ರೆ ಇಲ್ಲಿ ಹಿರಿಯ. ಇಲ್ಲಿ ವಡ್ಡ ಅಂತಂದ್ರೆ ಹಿರಿಯ, ಹಿರಿಯ ಅಂತಂದ್ರೆ ಮುತ್ಸದ್ದಿ ನಾಯಕ ಹಿರಿಯ ಅನುಭವಿ. ನಮಗೆ ಗೊತ್ತಿರಲಿ, ನಾವೆಷ್ಟೇ ಜ್ಞಾನ ಸಂಪತ್ತು ಓದೋದ್ರಿಂದ ಬಂದರೂ ಕೂಡ ಜೀವನದ ಅನುಭವಾತ್ಮಕವಾದ ವಿಚಾರಗಳು ಅದನ್ನು ಮೀರಿರುವಂಥ ಸಾಧ್ಯತೆಗಳನ್ನು ಕಾಣ್ತೇವೆ. ಆ ದೃಷ್ಟಿಯಿಂದ ಅನುಭವದಲ್ಲಿ ಹೆಚ್ಚು ಗಾರಿಕೆಯನ್ನು ಹೊಂದಿರುವಂಥ ವ್ಯಕ್ತಿಗಳನ್ನು ಗೌರವಿಸುವುದು ನಮ್ಮ ಆತ್ಮಗೌರವದ ಸಂಕೇತ ಆಗುತ್ತೆ. ಆ ದೃಷ್ಟಿಯಿಂದಲೇ ಗುರು ಹಿರಿಯರಿಗೆ ನಾವು ಬೆಲೆ ಕೊಡಬೇಕು ಅಂತ ನಾವು ಸಾಹಿತ್ಯ ವಲಯದಲ್ಲಾಗಲಿ ಸಾಂಸ್ಕೃತಿಕ ವಲಯದಲ್ಲಾಗಲಿ ಸಮಾಜದಲ್ಲಾಗಲಿ ಗಮನಿಸ್ತೇವೆ. ತಂದೆ ತಾಯಿಗಳನ್ನ ಗುರು ಹಿರಿಯರನ್ನು ಗೌರವಿಸಬೇಕು, ಯಾಕೆಂದ್ರೆ ಅವ್ರು ನಮ್ಮಷ್ಟು ವಿದ್ಯಾವಂತರ ಅಲ್ಲದೇ ಇರಬಹುದು, ಆದರೆ ನಮಗಿಂತ ದೊಡ್ಡ ಅನುಭವಿಗಳಾಗಿರ್ತಾರೆ. ನಾನೆಷ್ಟೇ ದೊಡ್ಡ ವಿಜ್ಞಾನಿ ಆಗಲಿ, ನಾನೆಷ್ಟೇ ವಿದ್ಯಾವಂತನಾಗಲಿ, ನಾನು ಅಪ್ಪನಿಗಿಂತ ದೊಡ್ಡವನಾಗಲಿಕ್ಕೆ ಸಾಧ್ಯ ಇಲ್ಲ, ಅಣ್ಣನಿಗಿಂತ ದೊಡ್ಡವನಾಗಲಿಕ್ಕೆ ಸಾಧ್ಯ ಇಲ್ಲ ವಯಸ್ಸಿನಲ್ಲಿ. ಆ ದೃಷ್ಟಿಯಿಂದ ಇಲ್ಲಿ ಕೂಡ ವಡ್ಡ ವಡ್ಡ ಅಂದ್ರೆ ಇಲ್ಲಿ ಹಿರಿಯ ಆರಾಧನೆ ಅಂದ್ರೆ ಗೌರವ ಅಂದ್ರೆ ಹಿರಿಯರ ಆರಾಧನೆ, ವಡ್ಡರ ಆರಾಧನೆ ಅರ್ಥ ಆಯ್ತಲ್ಲ. ಆ ವಡ್ಡರ ಆರಾಧನೆ ಅಂದ್ರೆ ಹಿರಿಯರ ಆರಾಧನೆ ಒಂದು ಮೌಲ್ಯ, ಅಂದ್ರೆ ಸಮಾಜದಲ್ಲಿ ಜಾಗೃತವಾಗಿರುವಂತಹ ಹಿರಿಯರ ವಿಚಾರಗಳನ್ನ ಗೌರವಿಸುವಂತ ಎಚ್ಚರಿಕೆಯನ್ನು ಕೊಡುವಂತ ಒಂದು ನೀತಿ ಪಾಠಗಳ ರೂಪದಲ್ಲಿ ವಡ್ಡಾರಾಧನೆ ರಚಿತವಾಗಿದೆ. ಇದು ಸಹಜವಾಗಿ ಒಂದು ಮುಕ್ತ ಛಂದಸ್ಸಿನ ಅಂದ್ರೆ ಅಲ್ಲಿ ಎಲ್ಲಿ ಕೂಡ ಫುಲ್ ಸ್ಟಾಪ್ ಆಗಲಿ ಕಾಮ ಆಗಲಿ ಮತ್ತೊಂದಾಗಲಿ ಏನಿಲ್ಲ, ಮುಕ್ತ ಛಂದಸ್ಸಿನ ಸ್ವರೂಪದ ಒಂದು ಗದ್ಯಾತ್ಮಕವಾದಂತಹ ಶೈಲಿಯನ್ನ ವಡ್ಡಾರಾಧನೆಯಲ್ಲಿ ನೋಡ್ತೀವಿ. ಇಲ್ಲಿ ಸರಿಸುಮಾರು 18 ದೊಡ್ಡ ದೊಡ್ಡ ಕಥೆಗಳನ್ನ ಕಾಣ್ತೇವೆ. ಆ ದೊಡ್ಡ ದೊಡ್ಡ ಕಥೆಗಳಲ್ಲಿ ಅನೇಕ ಉಪಕಥೆಗಳು ಬಂದಿರುತ್ತವೆ, ಅಂದ್ರೆ 18 ಕಥೆಯಲ್ಲೇ ಇನ್ನೂ ಅನೇಕ ವಿಭಾಗಗಳಾಗಿ ಒಂದೊಂದು ಕಥೆಯಲ್ಲಿ ಅನೇಕ ಉಪಕಥೆಗಳು ಅಥವಾ ಅನೇಕ ಉಪ ಪ್ರಭೇದಗಳು ಬಂದು ಹೋಗುವಂಥದ್ದನ್ನು ಕೂಡ ನಾವು ನೋಡ್ತೀವಿ ಅಂತ. ಹಾಗಾಗಿ ಈ ರೀತಿ ಒಂದು ತೀಕ್ಷ್ಣತಮವಾದಂತ ವಿಚಿತ್ರವಾದಂತ ಒಂದು ಪ್ರಕಾರವನ್ನ ಕನ್ನಡಕ್ಕೆ ಮೊಟ್ಟ ಮೊದಲೇ ಪರಿಚಯ ಮಾಡಿದಂತಹ ಕೀರ್ತಿ ನಮ್ಮ ಶಿವಕೋಟಿ ಆಚಾರ್ಯ ವಡ್ಡಾರಾಧನೆಗೆ ಸಲ್ಲುತ್ತೆ. ಮೂಲತಃ ಶಿವಕೋಟಿ ಆಚಾರ್ಯ ಯಾರು ಅನ್ನೋ ಒಂದು ವಿಚಾರವು ಕೂಡ ನಮಗೊಂದಷ್ಟು ಚರ್ಚೆಗೆ ಗ್ರಾಸವಾಗುತ್ತೆ. ಯಾಕೆ ನಮಗೆ ಗೊತ್ತಿರೋ ಹಾಗೆ ಶಿವಕೋಟಿ ಆಚಾರ್ಯ ಇದಿಷ್ಟು ಶಿವಕೋಟಿ ಆಚಾರ್ಯ ವಿಚಾರ ಗೊತ್ತಾಯ್ತು ಅಂತೀನಿ. ಹಾಗಾಗಿ ಶಿವಕೋಟಿ ಆಚಾರ್ಯ ವಡ್ಡಾರಾಧನೆಯ 11 ಕೃತಿಗಳು ನಮಗೆ ಲಭ್ಯವಾಗಿದೆ. ಎಷ್ಟು? 11 ಕೃತಿಗಳು. ಆ 11 ಕೃತಿಯಲ್ಲಿ 7 ಕೃತಿಗಳಲ್ಲಿ ಶಿವಕೋಟಿ ಆಚಾರ್ಯ ಇದೆ. ಶಿವಕೋಟಿ ಆಚಾರ್ಯ ಅಂತ ಇದ್ರೆ 4 ಕೃತಿಗಳಿಗೆ 8, 9, 10, 11 4 ಕೃತಿಗಳಲ್ಲಿ ರೇವಕೋಟಿ ಆಚಾರ್ಯ ಅಂತ ಇದೆ. ಈಗ ನಮಗೆ ಒಂದಷ್ಟು ಅನುಮಾನಗಳು ಶುರುವಾಗ್ತವೆ. ಶಿವಕೋಟಿ ಆಚಾರ್ಯನ ರೇವಕೋಟಿ ಆಚಾರ್ಯನ ಇಂಥದ್ದೊಂದು ಜಿಜ್ಞಾಸೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬಹಳಷ್ಟು ವರ್ಷಗಳ ಕಾಲ ನಡೆದಿದ್ದನ್ನು ಕಾಣ್ತೇವೆ. ನಮಗೆ ದೊರಕಲು ಒಟ್ಟು 11 ಕೃತಿಗಳಲ್ಲಿ 7 ಕೃತಿಗಳು ಶಿವಕೋಟಿ ಆಚಾರ್ಯ ಅಂತ ಕರೀತವೆ, ಇನ್ನ 4 ಕೃತಿಗಳು ರೇವಕೋಟಿ ಆಚಾರ್ಯ ಅಂತ ಕರೀತವೆ. ಈಗ ಯಾರು ಇವರು? ಶಿವಕೋಟಿ ಆಚಾರ್ಯ ಯಾರು, ರೇವಕೋಟಿ ಆಚಾರ್ಯ ಯಾರು? ಇಬ್ರು ಒಬ್ಬರೇನಾ ಅಥವಾ ಇಬ್ರು ಬೇರೆ ಬೇರೆನಾ ಅಥವಾ ಒರಿಜಿನಲ್ ಬರ್ತಿರೋರು ರೇವಕೋಟಿ ಆಚಾರ್ಯನ ಶಿವಕೋಟಿ ಆಚಾರ್ಯನ ಇಂತ ಒಂದಷ್ಟು ಪ್ರಕ್ರಿಯೆಗಳು ಒಂದಷ್ಟು ಅನುಮಾನಗಳು ನಾವು ಕಾಣದೇ ಇರೋದಿಲ್ಲ. ಆ ಪ್ರಶ್ನೆಗೆ ಸಾಹಿತ್ಯ ವಲಯದ ಭಾಷಿಕ ಅಧ್ಯಯನ ಕೇಂದ್ರದಲ್ಲಿ ತಮ್ಮದೇ ಆದ ಒಂದು ದಾಟಿಯಲ್ಲಿ ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ಅಭ್ಯಾಸ ಮಾಡೋದ್ರಿಂದ ಒಂದಷ್ಟು ಸಮಸ್ಯೆಗಳು ಪರಿಹಾರಾತ್ಮಕವಾದಂಥ ಉತ್ತರಗಳನ್ನ ಕಂಡುಕೊಳ್ಳಿಕ್ಕೆ ಸಿದ್ಧತೆ ಆಗಿದೆ ಮತ್ತು ಸಾಧ್ಯತೆ ಆಗಿದೆ ಕೂಡ. ಹಾಗಾದ್ರೆ ಏನಿದು ಶಿವಕೋಟಿ ಆಚಾರ್ಯಕ್ಕೂ ರೇವಕೋಟಿ ಆಚಾರ್ಯಕ್ಕೂ ಇರುವಂಥ ವ್ಯತ್ಯಾಸ ಏನಪ್ಪ ಅನ್ನುವಂಥ ಅಭ್ಯಾಸವನ್ನು ಮಾಡಿಸುವಾಗ ಸಹಜವಾಗಿ ನಮಗೆ ಒಂದಷ್ಟು ವಿಚಾರಗಳು ಜಾಗೃತವಾಗ್ತವೆ. ಏನಪ್ಪ, ಒಬ್ಬ ಕವಿ ಇದೆ ಶಿವಕೋಟಿ ಆಚಾರ್ಯ, ಒಬ್ಬ ಕವಿ ಒಪ್ಪಿಕೊಳ್ಳೋಣ. ಅಂತ ಶಿವಕೋಟಿ ಆಚಾರ್ಯ ಒಬ್ಬ ಕವಿ ಕೃತಿಗಳನ್ನು ಹೇಗೆ ಬರೆಸ್ತಾ ಇದ್ರಪ್ಪ? ಈಗಲಾದ್ರೆ DPP ಇದೆ, ಈಗಲಾದ್ರೆ ಪ್ರಿಂಟರ್ ಇದೆ, ದೊಡ್ಡ ದೊಡ್ಡ ಮಿಷಿನರಿಗಳು ಬಂದಿದ್ದಾವೆ, 1000 ಪುಸ್ತಕ ಬೇಕಾದ್ರೂ ಪ್ರಿಂಟ್ ಮಾಡಿಸ್ಕೊಡ್ಬೋದು. ಆದರೆ ಅವತ್ತಿಗೆ ಒಬ್ಬ ಕವಿ ಒಂದು ಕೃತಿಯನ್ನು ಬರೆದಿಲ್ಲ. ಹಾಗಾದ್ರೆ ಈ ಕವಿ ನಂಬರ್ 1, ಇದು 1ನೇ ಕೃತಿ ಹೌದಲ್ಲ, ಇದು 1ನೇ ಕೃತಿ. ಈಗ ಈತ ಪ್ರತಿಗಳನ್ನ ಮಾಡಿಸ್ಕೊಳ್ತಾರೆ ಅಂದ್ರೆ ಎಲ್ಲರೂ ಬಹಳಷ್ಟು ಜನರಿಗೆ ಆ ಕೃತಿಗಳನ್ನ ಹಂಚಬೇಕಲ್ವ. ಹಂಚಬೇಕಂದಾಗ ಏನು ಮಾಡ್ತಾ ಇದ್ದ, ತನ್ನ ಒಂದು 5 ಜನ ಶಿಷ್ಯರನ್ನು ಕುಂಡ್ರಿಸ್ಕೊಂಡು ಆತ ವಿಚಾರಗಳನ್ನ ಹೇಳ್ತಾ ಬರ್ತಿದ್ದ. ಅಂದ್ರೆ ಆತ ಕೃತಿಯನ್ನ
ವಿಶ್ಲೇಷಣೆ ಮಾಡ್ತಾ ಹೋಗ್ತಿದ್ದ ಅಥವಾ ಆತ ಕೃತಿಯನ್ನ ಓದ್ತಾ ಹೋಗ್ತಿದ್ದ, ಅದನ್ನ ಉತ್ತಮ ವಿದ್ಯಾರ್ಥಿಗಳು ಬರ್ಕೋಬೇಕಿತ್ತು. ಹಾಗಾದ್ರೆ ಒಂದು 5 ಜನರನ್ನ ನಾವು ಪ್ರಾತಿನಿಧ್ಯವಾಗಿ ಮಾಡೋಣ. 1, 2, 3, 4, 5. ಹಾಗಾದ್ರೆ ಇದು ಒಂದಾದ್ರೆ ಇದು 2, 3, 4, 5, 6 ಆಯ್ತು. ಎರಡನೇ ಹಂತಕ್ಕೆ 6 ಆಯ್ತು. ನಾನು ಪ್ರಾತಿನಿಧ್ಯವಾಗಿ ಹೇಳ್ತಾ ಇದ್ದೀನಿ, ಹಿಂಗೆ ಆಗಿದೆ ಅಂತ ಹೇಳಕ್ಕೆ ಹೋಗ್ತಾ ಇದ್ದೆ. ಅರ್ಥ ಆಯ್ತಾ? ಶಿವಕೋಟಿ ಆಚಾರ್ಯ ಬರೆದಂತ ಕೃತಿ 1ನೇ ಕೃತಿ ಆದ್ರೆ, ಯಾಕೆ ನಾವು ಕವಿ ಅವ್ರ ಬಾಯಿಂದ 4-5 ಜನರಿಗೆ ವಿದ್ಯಾರ್ಥಿಗಳಿಗೆ ಹೇಳುವಾಗ ಕೃತಿ 1, ಕೃತಿ 2, ಕೃತಿ 3, ಕೃತಿ 4, ಕೃತಿ 5, ಕೃತಿ 6 ಅರ್ಥ ಆಯ್ತಲ್ಲ. ಅವರು ಅಷ್ಟಕ್ಕೆ ಸೀಮಿತ ಆಗ್ತಾ ಇರಲಿಲ್ಲ, ಆ ಶಿಷ್ಯರು ಮತ್ತೆ 4-5 ಜನ 5-5 ಜನ ಅವ್ರಿಗೆ ಬೇಕಾದ ರೀತಿಯಲ್ಲಿ ಹೇಳ್ತಾ ಇದ್ದರು. ಅರ್ಥ ಆಯ್ತಲ್ಲ. ಹೀಗೆ ಅವರು ತನ್ನ ಶಿಷ್ಯರಿಗೆ ಹೇಳ್ತಾ ಹೋಗ್ತಿದ್ರು. ಹಾಗೆ 3ನೇ ತಲೆಮಾರಿಗೆ ಬರುವಷ್ಟೊತ್ತಾಗ ಅವರು 100 ಕೃತಿಗಳನ್ನು ಕೊಡ್ತಾ ಇತ್ತು. ಇಲ್ಲಿ ನೋಡಿ, ಇಲ್ಲಿ 6 ಆದ್ರೆ ಇಲ್ಲೊಂದ 6 ಜನನು 5-5 ಜನ ಅಥವಾ 10 ಜನ ಇಟ್ಕೊಂಡ್ಬಿಟ್ರೆ ಮತ್ತೊಂದು 100 ಕೃತಿಗಳನ್ನ ದಾಟಿ ಕೊಡ್ತಾ ಇತ್ತು. ಹೀಗೆ 2ನೇ ತಲೆಮಾರು ಮೀರುವಷ್ಟಕ್ಕೆ 100 ಕೃತಿಗಳಾಗ್ತಾ ಇತ್ತು. ಅರ್ಥ ಆಯ್ತಾ? ಇಲ್ಲಿಂದ ಏನು ಶಿವಕೋಟಿ ಆಚಾರ್ಯರಿಂದ ಕೇಳಿದಂತ 5 ಜನ ತನ್ನ ಕೈ ಕೇಳಿದ 5-5 ಜನನು 10 ಜನನು ಇಟ್ಕೊಂಡು ಅವ್ರ ಕೃತಿಯನ್ನು ಹೇಳ್ತಾ ಇದ್ರು. ಇವ್ರು ಹೇಳ್ತಾ ಹೋಗ್ರು, ಇವ್ರು ಬರಿತಾ ಹೋಗ್ರು, ಬರ್ಕೊಂಡು ಹಾಗೆ 6 ವಸ್ತ್ರಪ್ರತಿ ಆಯಿತು. 6 ವಸ್ತ್ರಪ್ರತಿಯಲ್ಲಿ 1 ಪ್ರತಿ ಶಿವಕೋಟಿ ಆಚಾರ್ಯ, 5 ತನ್ನ ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ರು, ಇನ್ನೊಂದು 5-5 ಜನ ಕೊಡಿಸ್ಕೊಂಡು ಅವ್ರು ಹೇಳ್ತಾ ಹೋಗ್ರು, ಅವ್ರು ಬರಿತಾ ಹೋಗ್ರು. ಹೀಗೆ 1000 ವಸ್ತ್ರಪ್ರತಿಗಳಾಗಲಿಕ್ಕೆ 4 ತಲೆಮಾರಾದ್ರೂ ಸಾಕು. ಅಂದರೆ 4 ವರ್ಗೀಕರಣಕ್ಕೆ ಸಾವಿರ ಕೊಡ್ತಾ ಇದ್ರು. ಆ ಮಟ್ಟಕ್ಕನ ಅವತ್ತಿನ ಕಾಲಕ್ಕೆ ಬರವಣಿಗೆ ಜಾಗೃತವಾಗಿತ್ತು. ಈಗ ಇವರು ಶಿವಕೋಟಿ ಆಚಾರ್ಯ ಅಂತ ಹೇಳಿದ್ದಾರೆ. ಇಲ್ಲಿರೋರೆಲ್ಲರೂ ಶಿವಕೋಟಿ ಆಚಾರ್ಯ ಅಂತ ಬರೆದಿದ್ದಾರೆ. ಕಿವಿಯಲ್ಲಿ ಕೇಳಿಸಿಕೊಳ್ಳುವ ತಪ್ಪೋ ಅಥವಾ ಬರವಣಿಗೆ ದೋಷವೋ ಏನೋ ಒಂದಾಗಿ ಈತ ಅಥವಾ ಯಾರನ್ನ ತಗೊಂಡು ಯಾರೋಪ್ಪ ಅದನ್ನ ಶಿವಕೋಟಿ ಆಚಾರ್ಯ ಅನ್ನ ರೇವಕೋಟಿ ಆಚಾರ್ಯ ಅಂತ ಮಾಡ್ಬೇಕು. ರೇವಕೋಟಿ ಆಚಾರ್ಯ ಅದು ಕಿವಿಯ ತಪ್ಪಿನಿಂದ ಆಗಿರ್ಬೋದು, ಬರವಣಿಗೆ ದೋಷದಿಂದ ಆಗಿರ್ಬೋದು, ಎರಡಕ್ಕೂ ಅವಕಾಶ ಇದೆ. ಯಾಕೆ ಅಂತ ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಇನ್ನು ಇದ್ದವರೆಲ್ಲ ಶಿವಕೋಟಿ ಆಚಾರ್ಯ ಆಗಿರ್ಬೋದು. ಅರ್ಥ ಆಯ್ತಲ್ಲ? ಹಾಗಾಗಿ ಈ ಕಡೆಯಿಂದ ಬರ್ತಾ ಇರೋ ಇಷ್ಟೋ ಜನಕ್ಕೆ ಶಿವಕೋಟಿ ಆಚಾರ್ಯ ಆದ್ರೆ ಈ ಪೀಳಿಗೆ ರೇವಕೋಟಿ ಆಚಾರ್ಯ ಆಗ್ತಾ ಇದೆ. ಗಮನಿಸ್ತೀನಿ, ಯಾಕೆಂದ್ರೆ ಇನ್ನು ರೇವಕೋಟಿ ಆಚಾರ್ಯ ಬರ್ಕೊಂಡ್ಬಿಡ್ತಾರೆ, ಅವ್ರು ಕೇಳುವಾಗ ಬರ್ಕೊಂಡ್ಬಿಡ್ತಾರೆ. ಬರ್ಕೊಂಡ್ರೆ ಈಗ ಕೃತಿಯನ್ನು ತನ್ನ ಶಿಷ್ಯರಿಗೆ ತನ್ನ ವಿದ್ಯಾರ್ಥಿಗಳಿಗೆ ಹೇಳುವಾಗ ರೇವಕೋಟಿ ಆಚಾರ್ಯ ಅಂತ ಸಂಬೋಧನೆ ಮಾಡ್ತಾರೆ. ಇವ್ರು ಕೂಡ ಅದನ್ನೇ ಬರ್ಕೊಂಡು ಹೋಗ್ತಾರೆ. ಹಾಗಾದ್ರೆ ಒಂದು ಪೀಳಿಗೆ ರೇವಕೋಟಿ ಆಚಾರ್ಯ ಅಂತ, ಮಿಕ್ಕಂತ ಪೀಳಿಗೆಗಳು ಶಿವಕೋಟಿ ಆಚಾರ್ಯ ಅಂತ ಬರ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಹೇಳಿ ಕೇಳ್ಬೋದು, ಹೆಂಗೇನು ಬೇಕೋ ಅದನ್ನು ಬರ್ಕೊಂಡು ಹೋಗೋದಕ್ಕೆ ಸಾಧ್ಯನಾ? ಆ ಥರ ಸಾಧ್ಯತೆಗಳನ್ನ ನಾವು ಎಸ್ಸನ್ ಮಾಡಿದ್ರೆ ಅದೆಂತ ಮಹಾ ವಿದ್ಯಾರ್ಥಿ ಇರ್ಬೇಕಾದ ಅನ್ನುವಂಥ ಸಾಧ್ಯತೆಗಳನ್ನ ನೀವು ಪ್ರಶ್ನೆ ಮಾಡ್ಬೋದು. ಹಾಗಾಗಿ ಸೂಕ್ಷ್ಮ ಗಮನಿಸ, ಎತ್ತೆತ್ತಲು ಆದರೆ ಒಪ್ಕೊಳ್ಳೋಕೆ ನಾನು ಸಿದ್ಧ ಇರಲಿಲ್ಲ. ಇಲ್ಲೊಂದು ಸೂಕ್ಷ್ಮ ಗಮನಿಸಿ, ಶಿವಕೋಟಿ ಆಚಾರ್ಯಕ್ಕೂ ರೇವಕೋಟಿ ಆಚಾರ್ಯಕ್ಕೂ ಕಿವಿಯ ಅಥವಾ ಬರವಣಿಗೆ ಒಂದಷ್ಟು ವ್ಯತ್ಯಾಸಗಳು ಅಪಾಯಕ್ಕೆ ದೊಡ್ಡುವ ಸಾಧ್ಯತೆ ಇದೆ. ಯಾಕೆ ಅಂತೀರಾ? ನೋಡಿ, ಇದು ಶಿವಕೋಟಿ ಆಚಾರ್ಯ ಬರವಣಿಗೆಯನ್ನು ಗಮನಿಸಿ, ರೇವಕೋಟಿ ಆಚಾರ್ಯ ಏನಾಗಿರ್ಬೋದು ನೋಡಿ. ಬರವಣಿಗೆ ಬರವಣಿಗೆಯ ಸ್ಥಾನಕ್ಕೆ ಏನಾಗಿರ್ಬೋದು ಅಂದ್ರೆ, ಅರ್ಥ ಆಗಿದೆ ಅಂತ ಅರ್ಥ ಆಗಿದೆ ನೋಡಿ. ಇದು ಶಿವ, ಇದು ರೇವಾ, ಅರ್ಥ ಆಗಿದೆ ಸ್ನೇಹಿತರೆ? ಬರವಣಿಗೆ ಸ್ಥಾನಕ್ಕೆ ಅಂತ ಕರೀತೀವಿ ಅಂದ್ರೆ ಬರವಣಿಗೆ ತಪ್ಪು ಕೂಡ ಈ ರೀತಿ ಆಗೋ ಸಾಧ್ಯತೆ ಇದೆ. ಕೆಲವರು ಶೀನ ಅಥವಾ ಶಾನ ರಾಣ ಬರೆಯೋ ಸಾಧ್ಯತೆಗಳು ಇರ್ತವೆ ನೋಡಿ. ಇದು ಶಿವ, ಇನ್ನೂ ಒಂದ್ಸರಿ ಗಮನಿಸಿ, ಕರೆಕ್ಟಾಗಿ ಗೊತ್ತಾಗುತ್ತೆ. ಇದು ಶಿ, ಅದನ್ನೇ ಶಿ ಬರೆಯುವಂತ ಒಬ್ಬ ವ್ಯಕ್ತಿ ಈ ತರನು ಬರೆದಿರಬಹುದು. ನೋಡ್ಲಿಕ್ಕೆ ಇದು ಶಿ ಅನ್ಸುತ್ತೆ, ಇದು ರೇ ಆಗುತ್ತೆ. ಹಾಗಾಗಿ ಶಿವಕೋಟಿ ಆಚಾರ್ಯ ಹೋಗಿ ರೇವಕೋಟಿ ಆಚಾರ್ಯ ಆಗಿರಬಹುದು. ಈಗ ನೀವು ಆದ ಸರ್ ಕ್ಷಮಿಸಿ ಸರ್, ಶಿವಕೋಟಿ ಆಚಾರ್ಯನೇ ಅಂತ ಯಾಕೆ ಹೆಸರಿಕಬೇಕು? ರೇವಕೋಟಿ ಆಚಾರ್ಯನೇ ಇಟ್ಕೊಂಡಿರ್ಬೋದಲ್ವ ಅನ್ನೋ ಪ್ರಶ್ನೆ ಕೂಡ ಬರಬಹುದು. ಯಾವುದೇ ಒಂದು ಸ್ಕಾಲಿತ್ಯದ ವಿಚಾರ ಬಂದಾಗ ಕೂಡ ಅಥವಾ ಯಾವುದೇ ಒಂದು ಅನುಮಾನಗಳು ಬಂದಾಗ ಆ ಹೆಸರಿನ ಮೂಲವನ್ನು ಹುಡುಕ್ತಾ ಹೋಗ್ತೀವಿ. ಹೆಸರಿನ ಮೂಲವನ್ನು ಹುಡುಕ್ತೀವಿ. ಏನು ಅಂದ್ರೆ, ಆ ಹೆಸರಿಗೆ ಅರ್ಥ ಇದೆಯೇ? ಆ ಅರ್ಥದ ಬಳಕೆಯನ್ನ ಆ ಭಾಷೆ ಹೊಂದಿದೆಯೇ? ಆ ಅರ್ಥದ ಭಾಷೆ ಹೊಂದಿಲ್ಲ ಅಂತಂದ್ರೆ ಆ ಭಾಷೆ ಯಾಕೆ ಬಳಕೆಗೆ ಬಂತು? ಇಷ್ಟು ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ಳುವಾಗ ಈಗ ಮತ್ತೊಂದು ವಿಚಾರದ ಚರ್ಚೆ ಶುರುವಾಗುತ್ತೆ. ಹಾಗಾದ್ರೆ ಇದು ಸರಿನಾ, ಇದು ಸರಿನಾ ಪ್ರಶ್ನೆ. ನಾವು ಸರಾಸರಿ ಶಿವ ಸರಿ ರೇವ ಸರಿ ಅಂತ ಹೇಳೋದು ಬರೋದಿಲ್ಲ. ಆಗ ನಾವೇನು ಮಾಡಬೇಕು? ಶಿವಕೋಟಿ ಆಚಾರ್ಯ ರೇವಕೋಟಿ ಆಚಾರ್ಯ
ಇವೆರಡು ಭಾಷೆಯಲ್ಲಿ ಎಷ್ಟು ಬಳಕೆ ಆಗಿದೆ ಅದನ್ನು ನೋಡಬೇಕಾಗುತ್ತೆ. ಅರ್ಥ ಆಯ್ತಾ? ಯಾಕೆಂದ್ರೆ ಬಹು ಪ್ರಮಾಣದ ಭಾಷೆಗೆ ನಾವು ಬೆಲೆ ಕೊಡಬೇಕಾಗುತ್ತೆ. ಈಗ ತಾನೇ ನಾನು ನಿಮ್ಗೆ ಹೇಳಿದೆ ಅತಿ ಹೆಚ್ಚು ಹಸ್ತಪ್ರತಿಗಳು ಅಂದ್ರೆ 11 ಪ್ರತಿಯಲ್ಲಿ ಅತಿ ಹೆಚ್ಚು ಹಸ್ತಪ್ರತಿಗಳಲ್ಲಿ ಯಾವ ಹೆಸರು ಬಂದಿದೆ ಫಸ್ಟ್ ನೋಡಿದಾಗ ನಮಗೆ ಸಿಗದೇನು ಶಿವಕೋಟಿ ಆಚಾರ್ಯ ಇದು 7 ಹಸ್ತಪ್ರತಿಗಳಲ್ಲಿ ಬಳಕೆ ಆಗಿದೆ. ರೇವಕೋಟಿ ಆಚಾರ್ಯ ಕೇವಲ 4 ಹಸ್ತಪ್ರತಿಗಳಲ್ಲಿ ಬಳಕೆ ಆಗಿದೆ. ಈಗ ನನ್ನ ಪ್ರಶ್ನೆ, 4 ಹಸ್ತಪ್ರತಿಗಳಲ್ಲಿ ಬಳಕೆ ಆಗಿದೆ ಕಡಿಮೆ ಇದೆ ಅಂದ್ರೆ ನೀವು ಸರಿ ಅಂತ ಅಂತ ವಾದ ಮಾಡಬಲ್ಲ. ಆಗ ಎರಡನೇ ಅಂತಲ್ಲ ಮತ್ತೊಂದು ಭಾಷೆಯ ತೀಕ್ಷ್ಣವಾದ ಹುಡುಕಾಟಕ್ಕೆ ತೊಡಗಬೇಕಾಗುತ್ತೆ. ಏನು ಹಾಗಾದ್ರೆ ಕಡಿಮೆ ಇದ್ರೂ ಕೂಡ ಇದರಲ್ಲಿ ಏನು ಮೌಲ್ಯ ಇದೆ, ಜಾಸ್ತಿ ಇದ್ರೂ ಕೂಡ ಅದರಲ್ಲಿ ಏನು ವಿಶೇಷ ಇದೆ ಅಂತ ಅರ್ಥ ಮಾಡಿಕೊಳ್ಳುವಾಗ ನಾವು ಪದಗಳ ಅರ್ಥಕ್ಕೆ ಹೋಗ್ಬೇಕಾಗುತ್ತೆ. ನೋಡಿ, ಒಂದು ಕಡೆ ಹೆಚ್ಚು ಯಾವ ಪದವನ್ನು ಬಳಸಿದರೆ ಅದಕ್ಕೆ ಪ್ರಾಶಸ್ತ್ಯ ಕೊಡಬೇಕು. ಎಸ್, ಶಿವಕೋಟಿ ಆಚಾರ್ಯ ಜಾಸ್ತಿ ಬಳಕೆ ಆಗಿದೆ ಅಂದರೆ ಇದು ನಂಬರ್ 1. ರೇವಕೋಟಿ ಆಚಾರ್ಯ ಕಡಿಮೆ ಬಳಕೆ ಆಗಿದೆ ನಂಬರ್ 2. ಇದು ಮೊದಲನೇ ಹಂತದ ನಿರ್ಧಾರ ಆದರೆ ಎರಡನೇ ಹಂತದಲ್ಲಿ ಈ ಎರಡರ ಪದಗಳ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಪದಗಳ ವಿಶ್ಲೇಷಣೆ ಅಂದರೆ ಆ ಪದಗಳ ಅರ್ಥ ಏನು ಹೇಳುತ್ತೆ, ಅರ್ಥವತ್ತಾದ ಪದಗಳ ವಿಚಾರ ಏನು ಹೇಳುತ್ತೆ, ಹಾಗಾದ್ರೆ ಅದರಲ್ಲಿ ಯಾವುದು ಸಹ ಪರಿಸಮಾಪ್ತಿಯಾಗಿ ಕೊನೆಗೆ ಯಾವುದು ಒಪ್ಪಿತವಾಗುತ್ತೆ ಅನ್ನೋ ಒಂದು ಪ್ರಶ್ನೆ ಬಂದಾಗ ನಮ್ಮನ್ನು ಕಾಡುವಂಥದ್ದು ಅದರ ಅರ್ಥ. ಅರ್ಥ ತಗೊಂಡಾಗ ನೋಡಿ, ಇಲ್ಲಿ ಶಿವಕೋಟಿ ಆಚಾರ್ಯ ರೇವಕೋಟಿ ಆಚಾರ್ಯ ಆ ಪದಗಳನ್ನ ಬಿಡಿಸಿಕೊಂಡಾಗ ಶಿವ ಮತ್ತು ರೇವ ಎರಡು ಪದಗಳು ಬರುತ್ತವೆ. ವಾಸ್ತವದಲ್ಲಿ ಕನ್ನಡ ಅರ್ಥಕೋಶದಲ್ಲಿ ಶಿವ ಅನ್ನುವಂಥದ್ದು ಒಂದು ನಾಮಪದವೂ ಹೌದು, ಭಗವಂತನ ಹೆಸರು ಕೂಡ ಹೌದು, ದೇವರು ಅಂತ ನಂಬಿಟ್ಟಿದ್ದೀವಿ. ಆದರೆ ರೇವ ಅನ್ನುವಂಥದ್ದು ನಾಮಪದವಾಗಿ ಎಲ್ಲೂ ಕೂಡ ಬಳಕೆ ಆಗಿಲ್ಲ, ಮತ್ತು ಯಾವುದೇ ವ್ಯಕ್ತಿಗತವಾದಂಥ ವಿಚಾರವಾಗಿ ಅದು ಬಳಕೆ ಆಗಿಲ್ಲ, ಮತ್ತು ಯಾವುದೇ ದೇವರ ಹೆಸರಿನಲ್ಲೂ ಅದನ್ನು ನಾವು ಕರೆಯೋದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ರೇವ ಎಂಬುದು ಅರ್ಥಗರ್ಭಿತವಾದ ಪದವಾಗೇ ನಮಗೆ ಕಾಣಿಸ್ತಾ ಇಲ್ಲ. ಶಿವ ಅನ್ನೋದು ಅರ್ಥಗರ್ಭಿತವಾದ ನಾಮಪದವಾಗಿ ಗೊತ್ತಾಗ್ತಾ ಇದೆ ನಮಗೆ, ಹೌದಲ್ಲ? ಆದರೆ ರೇವ ಅನ್ನೋದು ಅರ್ಥಗರ್ಭಿತವಾದ ಪದವಾಗಿ ಕಾಣಿಸ್ತಾ ಇಲ್ಲ. ಹಾಗಾದರೆ ಏನಾಗಿರಬಹುದು ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಆಗ ನಮಗೆ ಗೊತ್ತಾಗುತ್ತೆ ಇದೇನು ಬರವಣಿಗೆ ಸಾಧ್ಯ. ಬರವಣಿಗೆ ಸಾಧಿತ್ಯ, ಸಾಧಿತ್ಯ ಅಂದ್ರೆ ತಪ್ಪು ಅಂತ, ತಪ್ಪು ಅಂದ್ರೆ ತಪ್ಪು ಬರವಣಿಗೆ. ಆ ಬರವಣಿಗೆ ಸಾಧಿತ್ಯ ಅಂದ್ರೆ ಇದು ಕೇಳುವ ವಿಚಾರಕ್ಕಿಂತ ಹೆಚ್ಚಾಗಿ ಜಾಗೃತವಾಗಿ ಬರವಣಿಗೆ ದೋಷ ಆಗಿರ್ಲಿಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ಕೇಳುವ ವಿಚಾರದಲ್ಲಿ ವ್ಯತ್ಯಾಸ ಆಗಿದ್ರೆ ಬೇರೆ ಪದವೇ ನಾನು ಬರ್ಬಿಡ್ತಿದ್ದೆ. ಆದ್ರೆ ಬರವಣಿಗೆ ವಿಶೇಷ ಯಾಕೆ ಅಂತ ನನಗೆ ರಾಮ ಸಾಮೀಪ್ಯವಾದ ಬರವಣಿಗೆ ಇದೆ, ಸಾಮೀಪ್ಯವಾದ. ಯಾಕೆಂದ್ರೆ ಒಂದು ಸರಿ ನಾವು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರೆ ತಮ್ಮ ಬಳಪವನ್ನು ಮೇಲೆ ಕೆತ್ತಿದರೆ ಬರೀಲಿಕ್ಕೆ ಸಾಧ್ಯತೆ ಇದೆ ಶಿವು ಮತ್ತು ರೇವು. ಗಮನಿಸಿದ್ರಾ? ಹಾಗಾಗಿ ಈ ಬರವಣಿಗೆ ಸಾಧ್ಯತೆ ಈ ಒಂದು ಪ್ರಮಾದಕ್ಕೆ ಕಾರಣವಾಗಿರ್ಬೋದು. ಈ ಪ್ರಮಾದದ ಸಂದರ್ಭದಲ್ಲಿ ಶಿ ಅನ್ನೋದು ಒಂದು ಅರ್ಥಗರ್ಭಿತವಾದ ಪದಕ್ಕೆ ಸೇರುತ್ತೆ, ರೇ ಅನ್ನೋದು ಸೇರಲಿಲ್ಲ. ಆ ದೃಷ್ಟಿಯಿಂದ ಇದು ತಪ್ಪು, ಇದೇ ಸರಿ, ಶಿವಕೋಟ್ಯಾಚಾರ್ಯನೇ ಈ ಕೃತಿಯನ್ನು ಬರೆದಂಥ ವ್ಯಕ್ತಿ ಎಂಬಂಥ ನಿರ್ಧಾರಕ್ಕೆ ನಾವು ಬರ್ತೇವೆ. ಇದು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಸಿಕ್ಕಂಥ ಮೊಟ್ಟ ಮೊದಲ ಉಪಲಬ್ಧ ಗದ್ಯ ಕೃತಿ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಉಪಲಬ್ಧ ಗದ್ಯ ಕೃತಿ. ಎಲ್ಲವನ್ನು ನೀವು ನೀಟಾಗಿ ನೋಟ್ಸ್ ಮಾಡಬೇಕು. ಇಲ್ಲೇನೇನು ಬರ್ತಿದ್ದೀನಿ ಅಷ್ಟು ಮಾತ್ರ ಅಲ್ಲ, ಬಹಳ ವಿದ್ಯಾರ್ಥಿಗಳು ಇಲ್ಲೇನೇನು ಬರ್ತೀವಿ ಅದನ್ನು ಮಾತ್ರ ಹಾಕ್ಬಿಟ್ಟು ವಾಟ್ಸಪ್ ಹಾಕ್ತಾ ಇದ್ದೀರಾ. ನಾನು ಹೇಳ್ತೀನಿ, ಒಂದು ನೋಟ್ಸ್ ಥರ ಮಾಡ್ಕೊಳ್ಳಿ. ನೋಟ್ಸ್ ಹೆಂಗಿರ್ಬೇಕಪ್ಪ ಅಂದರೆ ನಿಮ್ಮ 4 ಅಂಕಗಳ ಪ್ರಶ್ನೆ ವಿಶ್ಲೇಷಣೆ ಇರ್ತಾರ ಆ ಥರ ಬರೀರಿ. ಇಲ್ಲೇನು ಮಾಡ್ಬೇಕು, ಭಾಳ ಸುಲಭವಾಗಿ ಬಹಳ ಗೊತ್ತು ಕೃತಿಗಳಿಲ್ಲ, ಶಿವಕೋಟಿ ಆಚಾರ್ಯ ಒಟ್ಟಾರಾಧನೆ 18 ಗದ್ಯಗಳು. ನಾನು ಅದನ್ನು ಕೇಳ್ತಾ ಇಲ್ಲ, ನಿಮ್ಮದೇ ಆದಂಥ ಸೆಂಟೆನ್ಸ್ ಅದು ಒಂದಷ್ಟು ವಾಕ್ಯಗಳನ್ನು ರಚನೆ ಮಾಡಿಕೊಡಿ, ವಾಕ್ಯದ ಮೂಲಕವಾಗಿ ಉತ್ತರ ಕೊಡಿ, ನೋಟ್ಸ್ ಮಾಡಿ. ಶಿವಕೋಟಿ ಆಚಾರ್ಯ ಅಂತ ಇಟ್ಕೊಂಡು ಆ ಶಿವಕೋಟಿ ಆಚಾರ್ಯನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಬರೀರಿ. ನಾನೇನೇನು ಹೇಳಿದ್ದೀನಿ ಅದನ್ನು ಅರ್ಥ ಆಯ್ತಲ್ಲ. ಹೀಗೆ ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ಶಿವಕೋಟಿ ಆಚಾರ್ಯರ ಒಡ್ಡಾರದಲ್ಲಿ ಒಂದು ಮೊಟ್ಟ ಮೊದಲ ಒಂದು ಗದ್ಯ ಕೃತಿ ಅಂಥದ್ದು ಗದ್ಯ ಕೃತಿಯಾಗಿ ಗೋಚರವಾಗುತ್ತೆ. ಆ ಮೂಲಕವಾಗಿ ಕನ್ನಡ ಸಾಹಿತ್ಯಕ್ಕೊಂದು ಶಿಸ್ತುಬದ್ಧವಾದಂತಹ ಸಾಕ್ಷೀಭೂತವಾದಂಥ ಕೃತಿ ಸಿಕ್ಕಂಗಾಗುತ್ತೆ ಅಂತ ಹೇಳ್ತಾ ಇದಿಷ್ಟು ಶಿವಕೋಟಿ ಆಚಾರ್ಯ ಒಡ್ಡಾರದಲ್ಲಿ. ನಾಳೆ ನಿಮಗೆ ಕವಿರಾಜ ಮಾರ್ಗದ ಬಗ್ಗೆ ಚರ್ಚೆ ಮಾಡ್ತಾ ಆನಂತರದಲ್ಲಿ ನಾವು ಪಂಪಯುಗವನ್ನು ಪ್ರವೇಶ ಮಾಡೋಣ ಅಂತ ಹೇಳ್ತಾ ನಮಗೆ ತರಗತಿಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ, ಮತ್ತು ಈ ತರಗತಿಯನ್ನು ಬಹಳ ಗಂಭೀರವಾಗಿ ಕೇಳ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.